ಸೆಂಚುರಿಯನ್ನಲ್ಲಿ ನಡೀತಿರುವಂಥ 6ನೇ ODIಯಲ್ಲಿ ಪಿಚ್ಚು ಅಷ್ಟಾಗಿ ಬೌಲರ್ಸ್ಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೂ ಕೂಡ ಶಾರ್ದುಲ್ ಠಾಕೂರ್ ಈಗಾಗಲೇ 2 ವಿಕೆಟನ್ನು ತೆಗೆದಾಗಿದೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂಥ ಸೌತ್ ಆಫ್ರಿಕಾ ಓಪನರ್ಸ್ ಏಡನ್ ಮಾರ್ಕ್ರಾಮ್ ಹಾಗೂ ಹಶೀಮ್ ಆಮ್ಲಾ ಅವರು ತುಂಬ ರಕ್ಷಣಾತ್ಮಕ ಆಟವನ್ನು ಸ್ಟಾರ್ಟಿಂಗಲ್ಲಿ ಆಡಿದ್ರು. ಟೀಮ್ ಸ್ಕೋರ್ 23 ಇರುವಾಗ ಶಾರ್ದುಲ್ ಠಾಕೂರ್ ಹಾಕಿದಂಥ ಬೌಲಿಂಗಿಗೆ ಹಶೀಮ್ ಆಮ್ಲಾ ಅವರು ಕೀಪರ್ MS ಧೋನಿಗೆ ಕ್ಯಾಚ್ ಕೊಟ್ಟರು. ಅಂಪೈರ್ ಕೈಬೆರಳು ತೋರಿಸೋಕ್ಕೂ ಮುಂಚೆನೆ ಹಶೀಮ್ ಆಮ್ಲಾ ಅವರು ಪೆವಿಲಿಯನ್ ಕಡೆ ನಡೆದರು. ಇನ್ನು ಟೀಮ್ ಸ್ಕೋರ್ 43 ಇರುವಾಗ ಏಡನ್ ಮಾರ್ಕ್ರಾಮ್ ಅವರು ಮತ್ತೊಮ್ಮೆ ಶಾರ್ದುಲ್ ಠಾಕೂರ್ ಬೌಲಿಂಗಿಗೆ ಔಟ್ ಆದರು. ಈ ಬಾರಿ ಕ್ಯಾಚ್ ಹಿಡಿದಿದ್ದು ಶ್ರೇಯಸ್ ಅಯ್ಯರ್. ಇನ್ನು ಇವತ್ತಿನ ಮ್ಯಾಚಲ್ಲಿ ಡೇವಿಡ್ ಮಿಲ್ಲರ್ ಆಡ್ತಾ ಇಲ್ಲ, ಹೀಗಾಗಿ ಈಗ AB ಡಿವಿಲಿಯರ್ಸ್ ಬಿಟ್ಟರೆ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಇರೋವಂಥ ಬ್ಯಾಟ್ಸ್ಮನ್ ಇನ್ಯಾರೂ ಟೀಮಲ್ಲಿಲ್ಲ. ಈಗ ಸದ್ಯಕ್ಕೆ ಸೌತ್ ಆಫ್ರಿಕಾದವರು 12.1 ಓವರ್ಗೆ 50 ರನ್ಗಳನ್ನ ಹೊಡೆದು 2 ವಿಕೆಟನ್ನು ಕಳ್ಕೊಂಡಿದ್ದಾರೆ. ಹಾಗೆ 2 ವಿಕೆಟನ್ನು ಶಾರ್ದುಲ್ ಠಾಕೂರ್ ಅವರು ಪಡ್ಕೊಂಡಿದ್ದಾರೆ.